ಎಲ್ರಿಗೂ ನಮಸ್ತೆ. ಪ್ರೀತಿಯಿಂದ ಶುಭ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಸ್ವೀಡನ್ ನ ಮೋಂದಾಳಿಂದ ಕನ್ನಡ ವ್ಲಾಗ್ಸ್ ಅನ್ನ ಮಾಡ್ತಾ ಇರೋದು. ಇವತ್ತು ಏನಪ್ಪ ಇಲ್ಲಿ ಬೆಡ್ ಮೇಲೆ ಕೂತಿದ್ದೀನಿ ಅಂತ ನೀವು ಅನ್ಕೋಬಹುದು. ಇವತ್ತು ಮಾಡ್ತಾ ಇರುವಂತಹ ವಿಡಿಯೋ ರಿಕ್ವೆಸ್ಟೆಡ್ ವಿಡಿಯೋ ಇದು. ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು ನಂಗೆ ಬ್ಯಾಗ್ ಅಂದ್ರೆ ತುಂಬಾನೇ ಇಷ್ಟ. ಇದನ್ನ ತುಂಬಾ ಹಿಂದೆನೆ ನಾನು ಹೇಳಿದ್ದೆ ನಂಗೆ ತುಂಬಾನೇ ಬ್ಯಾಗ್ಸ್ ಇಷ್ಟ ಅಂತ. ಸೊ ಅದಕ್ಕೋಸ್ಕರ ಇವತ್ತು ನನ್ನ ಹತ್ರ ಇರುವಂತಹ ಕೆಲವೊಂದು ಬ್ರ್ಯಾಂಡೆಡ್ ಬ್ಯಾಗ್ ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ನನ್ನ ಮೋಸ್ಟ್ ಫೇವ್ರೆಟ್ ಬ್ಯಾಗ್ ಗಳನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ತೀನಿ. ನೀವು ಕಾಯ್ತಾ ಇರ್ತೀರಾ ಅಲ್ವಾ ನೋಡಕ್ಕೆ. ನಾನಿಲ್ಲಿ ಯಾವ್ದೇ ಬ್ಯಾಗ್ ಇದ್ದು ಪ್ರೈಸ್ ಹೇಳ್ತಾ ಇಲ್ಲ, ಬಟ್ ಅದರ ಬ್ರ್ಯಾಂಡ್ ಯಾವ್ದು ಅಂತ ನಾನು ಹೇಳ್ತೀನಿ. ನಿಮ್ಗೆ ಪ್ರೈಸ್ ಎಷ್ಟು ಅಂತ ನೋಡ್ಬೇಕು ಅಂತ ಇದ್ರೆ ನೀವು ಅದ್ರ ವೆಬ್ಸೈಟ್ ಗೆ ಹೋಗಿ ಚೆಕ್ ಮಾಡ್ಕೋಬಹುದು. ಯಾಕೆಂದ್ರೆ ನನ್ಗೆ ಅದ್ರದ್ದು ಯಾವ್ದ್ರದ್ದು ಎಕ್ಸಾಕ್ಟ್ ಪ್ರೈಸ್ ಇವಾಗ ನೆನಪಿಲ್ಲ, ತುಂಬಾ ಸಮಯದ ಮೊದಲು ತೆಗ್ದಂತಹ ಬ್ಯಾಗ್ ಗಳೆಲ್ಲ ಇದೆ. ಸೊ ಹಾಗಾಗಿ ನಾನು ಎಲ್ಲಾನು ಬ್ರ್ಯಾಂಡ್ ನಿಮ್ಗೆ ಹೇಳ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದೆ ನೀವು ವೆಬ್ಸೈಟ್ ಹೋಗಿ ಚೆಕ್ ಮಾಡ್ಕೋಬಹುದು. ಇವಾಗ ಒಂದೊಂದಾಗಿ ನಾನು ತೋರಿಸ್ತೀನಿ ನಿಮ್ಗೆ. ನೋಡಿ ಇಲ್ಲಿ ನನ್ ಮುಂದೆ ಮೂರ್ ಬ್ಯಾಗ್ ಇಟ್ಟಿದ್ದೀನಿ. ಇದು ಎಲ್ಲಾನು ಒಂದೇ ಬ್ರ್ಯಾಂಡಿನ ಬ್ಯಾಗ್, ಚಾರ್ಲ್ಸ್ ಅಂಡ್ ಕೇತ್ ಇದು. ಇದೆಲ್ಲಾನು ನಾನು ಆನ್ಲೈನ್ ಅಲ್ಲೇ ತರಿಸಿರೋ ಅಂತದ್ದು. ಸೊ ನಿಮ್ಗೆ ತೋರಿಸ್ತೀನಿ ಇವಾಗ ಒಂದೊಂದಾಗಿ. ನೋಡಿ ಇದು ಸ್ಲಿಂಗ್ ಬ್ಯಾಗ್. ಇದನ್ನ ಬೇಕಿದ್ರೆ ನೀವು ಸ್ವಲ್ಪ ಉದ್ದ ಕೂಡ ಮಾಡ್ಕೋಬಹುದು. ಇದೆ ಪುಟ್ಟದಾದಂತಹ ಬ್ಯಾಗ್, ಇಲ್ಲಾಂದ್ರೆ ನಿಮ್ಗೆ ಈ ತರ ಇದರ ಸ್ಟ್ರಾಪ್ ಅನ್ನ ತೆಗ್ದ್ಬಿಟ್ಟು ಜಸ್ಟ್ ಈ ತರ ಕೈಯಲ್ಲಿ ಹಿಡ್ಕೋ ಹಂಗೆ ಕೂಡ ಇದೆ. ಇದು ನಿಮ್ಗೆ ಯಾವ ರೀತಿ ಯೂಸ್ ಮಾಡ್ಕೋಬಹುದು ಆ ತರ ಯೂಸ್ ಮಾಡೋ ಹಂಗೆ ಇದೆ. ಜೊತೆಗೆ ಒಳಗಡೆ ಒಂದು ಪೌಚ್ ಇದೆ, ಇದು ಇದರಲ್ಲಿ ಜೋಡ್ಕೊಂಡಿರುವಂತದ್ದು. ಹಾಗೆ ಒಳಗಡೆ ಜಸ್ಟ್ ಒಂದೇ ಒಂದು ಕಂಪಾರ್ಟ್ಮೆಂಟ್ ಇರುವಂತದ್ದು, ಸಪರೇಟ್ ಆಗಿ ಎರಡ್ ಮೂರ್ ಕಂಪಾರ್ಟ್ಮೆಂಟ್ ಎಲ್ಲ ಇಲ್ಲ, ಜಸ್ಟ್ ಒಂದೇ ಇರುವಂತದ್ದು. ಹಾಗೆ ಇಲ್ಲಿ ಸೈಡ್ ಅಲ್ಲಿ ವೆಲ್ವೆಟ್ ಕೂಡ ಇದೆ. ನೋಡಿ ಈ ತರ ವೆಲ್ವೆಟ್ ಅಲ್ಲಿ ಈ ತರ ಬಂದಿದೆ, ಚೆನ್ನಾಗ್ ಕಾಣತ್ತೆ ಇದು. ಇನ್ನೊಂದು ಇದು, ಇದು ಎಲ್ಲ ಕೂಡ ಅಷ್ಟೇ, ಇದ್ರ ಲಾಂಗ್ ಸ್ಟ್ರಾಪ್ ಇದೆಯಲ್ಲ ಅದನ್ನೆಲ್ಲ ನಾವು ತೆಗಿಬಹುದು ಸಪರೇಟ್ ಆಗಿ. ಜಸ್ಟ್ ನಿಮ್ಗೆ ಕೈಯಲ್ಲಿ ಈ ತರ ಹಿಡ್ಕೋಬೇಕು ಅಂತ ಇದ್ರೆ ಆ ತರ ಮಾಡೋ ಹಂಗೆ ಇದೆ. ನಾನು ಯೂಶ್ವಲಿ ಒನ್ ಸೈಡ್ ಗೆ ಹಾಕೋತೀನಿ, ಹಾಗಾಗಿ ನನ್ಗೆ ಈ ಲಾಂಗ್ ಸ್ಟ್ರಾಪ್ ಬೇಕಾಗತ್ತೆ. ನಾನು ಕೈಯಲ್ಲಿ ಈ ತರ ಕ್ಯಾರಿ ಮಾಡೋ ತುಂಬಾನೇ ಕಡಿಮೆ. ನೋಡಿ ಇದ್ರ ಓಪನ್ ಮಾಡುವಂತದ್ದು ಹೀಗೆ. ಹಾಗೆ ಇಲ್ಲಿ ಒಳಗಡೆ ಒಂದು ಜಿಪ್ ಪೌಚ್ ಇದೆ, ಜೊತೆಗೆ ಎರಡು ಸಪರೇಟ್ ಆಗಿ ಸಣ್ಣ ಪೌಚ್ಗಳು ಕೂಡ ಇದೆ, ಕಾರ್ಡ್ ಇಡ್ಬೋದು ಮೊಬೈಲ್ ಎಲ್ಲ ಇಡೋ ಹಂಗೆ. ನಂಗೆ ಇದ್ರ ಶೇಪ್ ತುಂಬಾನೇ ಇಷ್ಟ ಆಯ್ತು. ನೋಡಿ ಈ ತರ ಪ್ರಿಂಟ್ ಕೂಡ ಇಷ್ಟ ಆಯ್ತು ನನ್ಗೆ. ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತದ್ದು ಇದು ಚಾರ್ಲ್ಸ್ ಅಂಡ್ ಕೇತ್ ಇದು. ಇದು ಕೂಡ ಅಷ್ಟೇ, ಲಾಂಗ್ ಸ್ಟ್ರಾಪ್ ಅನ್ನ ನಿಮ್ಗೆ ತೆಗ್ದು ಇಟ್ಕೋಬಹುದು, ಜಸ್ಟ್ ಈ ತರ ಕ್ಯಾರಿ ಮಾಡ್ಕೋಬಹುದು. ನೋಡಿ ದೊಡ್ಡ ಸ್ಕ್ರೂ ಇರತ್ತಲ್ಲ ಆ ತರ ಇದೆ ಇದ್ರಲ್ಲಿ. ನಂಗೆ ಕಲರ್ ತುಂಬಾ ಇಷ್ಟ ಆಯ್ತು. ಮುಂಚೆ ನಾನು ಬ್ಲ್ಯಾಕ್ ಕಲರ್ ಬಿಟ್ಟು ಬೇರೆ ಯಾವ್ದು ತೆಗಿತಾ ಇರ್ಲಿಲ್ಲ, ಬಟ್ ಇವಾಗೆಲ್ಲ ಬೇರೆ ಬೇರೆ ಕಲರ್ ತೆಗಿತೀನಿ ನಾನು. ಹಾಗೆ ಇದ್ರಲ್ಲಿ ಕೂಡ ಅಷ್ಟೇ ಒಂದು ಪೌಚ್ ಇದೆ, ಸಣ್ಣದಾದಂತಹ ಪೌಚ್, ಜೊತೆಗೆ ಜಸ್ಟ್ ಒಂದು ಕಂಪಾರ್ಟ್ಮೆಂಟ್ ಇರುವಂತದ್ದು. ಇದು ಇದು ಸಾಫ್ಟ್ ಮೆಟೀರಿಯಲ್ ಅಲ್ಲ, ಸ್ವಲ್ಪ ಗಟ್ಟಿ ಇರುವಂತಹ ಮೆಟೀರಿಯಲ್, ಬಟ್ ಇದು ಚೆನ್ನಾಗಿದೆ, ನನ್ಗೆ ತುಂಬಾನೇ ಇಷ್ಟ ಆಯ್ತು. ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತಹ ಬ್ಯಾಗ್ ಗೆಸ್ ಬ್ರ್ಯಾಂಡ್ ಇದು. ಫಸ್ಟ್ ಟೈಮ್ ನಾನು ಈ ತರ ರೆಡ್ ಕಲರ್ ಬ್ಯಾಗ್ ತಗೊಂಡಿದ್ದು, ನಾನು ಇಲ್ಲಾಂದ್ರೆ ತಗೊಳಲ್ಲ ಈ ಕಲರ್ ಇದು. ಇದು ತೆಗ್ದಾದ್ಮೇಲೆ ಈಗ ತೋರಿಸ್ದಲ್ಲ ಚಾರ್ಲ್ಸ್ ಅಂಡ್ ಕೇತ್ ಇದು, ಅದು ತಗೊಂಡಿರೋದು ಆ ರೆಡ್ ಕಲರ್. ಸೊ ನೋಡಿ ಇದು ಈ ತರ ಇರುವಂತದ್ದು, ಡೋಮ್ ಬ್ಯಾಗ್ ಅಂತ ಹೇಳ್ತಾರಲ್ಲ. ಸೊ ನೋಡಿ ಹೊರಗೆ ಹಿಂದ್ಗಡೆ ಒಂದು ಜಿಪ್ ಇದೆ, ಜೊತೆಗೆ ಒಳಗಡೆ ಒಂದು ಜಿಪ್ ಇದೆ. ಹಾಗೆ ಇಲ್ಲಿ ಮೊಬೈಲ್ ಇಡೋ ಹಂಗೆ ಅಥವಾ ನಮ್ಮ ಕಾರ್ಡ್ ಎಲ್ಲ ಕೀಸ್ ಎಲ್ಲ ಇಡೋ ಹಂಗೆ ಒಂದು ಪಾರ್ಟಿಷನ್ ಇದೆ. ಇದು ಕೂಡ ಅಷ್ಟೇ, ಒಂದೇ ಕಂಪಾರ್ಟ್ಮೆಂಟ್ ಇರುವಂತದ್ದು, ದೊಡ್ಡದಿದೆ ಈ ಬ್ಯಾಗ್. ಇದು ಕೂಡ ಅಷ್ಟೇ, ಕೈಯಲ್ಲಿ ಈ ತರ ಕ್ಯಾರಿ ಮಾಡ್ಕೋಬಹುದು, ಬಟ್ ನಾನು ಲಾಂಗ್ ಹ್ಯಾಂಡಲ್ ಅನ್ನ ಯೂಸ್ ಮಾಡ್ತೀನಿ, ನನ್ಗೆ ಅದೇ ಇಷ್ಟ ಆಗುವಂತದ್ದು.
ಜೊತೆಗೆ ಇದು ಕೂಡ ಗೆಸ್ ಬ್ರ್ಯಾಂಡ್ ಇದು ಬ್ಲ್ಯಾಕ್ ಕಲರ್ ಇದು ಈ ತರ ತೆಗೆಯುವ ಹಾಗೆ ಇದು ಇಲ್ಲಿ ನೋಡಿ ಎರಡು ಕಂಪಾರ್ಟ್ಮೆಂಟ್ ಇದೆ ಎರಡು ಕಂಪಾರ್ಟ್ಮೆಂಟ್ ಒಂದು ಜಿಪ್ ಇದೆ ಸಣ್ಣ ಕಂಪಾರ್ಟ್ಮೆಂಟ್ ಇದೆ ಇದು ಯಾವ ತರ ಅಂದ್ರೆ ನಮಗೆ ಹ್ಯಾಂಡಲ್ ಅನ್ನ ಶಾರ್ಟ್ ಕೂಡ ಮಾಡ್ಕೋಬಹುದು ಲಾಂಗ್ ಕೂಡ ಮಾಡ್ಕೋಬಹುದು ನೋಡಿ ಈ ತರ ಮಾಡಿದ್ರೆ ಶಾರ್ಟ್ ಹ್ಯಾಂಡಲ್ ಆಗುತ್ತೆ ಹಾಗೆ ಇದನ್ನ ಈ ತರ ಮಾಡಿದ್ರೆ ಲಾಂಗ್ ಹ್ಯಾಂಡಲ್ ಆಗುತ್ತೆ ತೋರಿಸ್ತಾ ಇರುವಂತದ್ದು ಈ ಸ್ಲಿಂಗ್ ಬ್ಯಾಗ್ ಇದು ದ ಮಾರ್ಕ್ ಜಾಕೋಬ್ಸ್ ಬ್ರ್ಯಾಂಡ್ ಇದು ವೈಟ್ ಬ್ಲೂ ರೆಡ್ ಎಲ್ಲ ಕಲರ್ ಇದೆ ಹಾಗೆ ಇದರ ಸ್ಟ್ರಾಪ್ ನೋಡಿ ಸೊಂಟಕ್ಕೆ ಹಾಕೋ ಬೆಲ್ಟ್ ತರ ಇದೆ ಇದು ಇದನ್ನು ಅಷ್ಟೇ ದೊಡ್ಡ ಸಣ್ಣ ಬೇಕಾದಾಗೆ ಮಾಡ್ಕೋಬಹುದು ನಾವು ಇದರಲ್ಲಿ ಈ ತರ ಎರಡು ಕಂಪಾರ್ಟ್ಮೆಂಟ್ ಇದೆ ಸಣ್ಣ ಬ್ಯಾಗ್ ಇದು ಸಣ್ಣ ಸ್ಲಿಂಗ್ ಬ್ಯಾಗ್ ನೋಡಿ ಇದರಲ್ಲಿ ಒಂದು ಹಾಗೆ ಇಲ್ಲಿ ಒಂದು ಸಣ್ಣ ಕಾರ್ಡ್ ಹೋಲ್ಡರ್ ಇದೆ ಜೊತೆಗೆ ಇಲ್ಲಿ ಕೂಡ ಒಂದು ಪೌಚ್ ಇದೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತದ್ದು ಈ ಪುಟ್ಟದಾದಂತಹ ಬ್ಯಾಗ್ ಅನ್ನ ತೋರಿಸ್ತಾ ಇದ್ದೀನಿ ನಿಮ್ಗೆ ಒಂಥರ ಸ್ಲಿಂಗ್ ಬ್ಯಾಗ್ ಅಂತಾನೆ ಹೇಳ್ಬಹುದು ಇದು ನೋಡಿ ಇದು ಸ್ಟ್ರಾಪ್ ಅನ್ನ ಲಾಂಗ್ ಬೇಕಿದ್ರೆ ಮಾಡ್ಕೋಬಹುದು ಹಾಗೆ ಶಾರ್ಟ್ ಬೇಕಿದ್ರು ಮಾಡ್ಕೋಬಹುದು ಅಥವಾ ಲಾಂಗ್ ಸ್ಟ್ರಾಪ್ ಅನ್ನ ತೆಗ್ದ್ಬಿಟ್ಟು ಕೈಯಲ್ಲಿ ಈ ತರ ಬೇಕಿದ್ರೆ ಕ್ಯಾರಿ ಮಾಡಬಹುದು ಇದು ಕ್ಯಾಟ್ ಸ್ಪೇಡ್ ನ್ಯೂಯಾರ್ಕ್ ಬ್ರ್ಯಾಂಡ್ ನ ಬ್ಯಾಗ್ ಸೊ ಇದರಲ್ಲಿ ನೋಡಿ ಇಲ್ಲೊಂದು ಕಂಪಾರ್ಟ್ಮೆಂಟ್ ಹಾಗೆ ಹಿಂದ್ಗಡೆ ಒಂದು ಕಂಪಾರ್ಟ್ಮೆಂಟ್ ಇದೆ ಹಾಗೆ ಅದರ ಮಧ್ಯದಲ್ಲಿ ಒಂದು ಜಿಪ್ ಕಂಪಾರ್ಟ್ಮೆಂಟ್ ಇದೆ ಸೊ ಇದು ಎರಡು ಕಲರ್ ಅಲ್ಲಿ ಇದೆ ನೋಡಿ ಒಂದು ಬ್ಲೂ ಕಲರ್ ಇನ್ನೊಂದು ಗ್ರೇ ಕಲರ್ ಅಲ್ಲಿ ಇವಾಗ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತದ್ದು ಇದು ಮೆರೂನ್ ಕಲರ್ ನೋಡಿ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ಟೋರಿ ಬೋರ್ಚ್ ಅಂತ ಹೇಳುವಂತಹ ಬ್ರ್ಯಾಂಡ್ ಯೂಶ್ವಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಎಲ್ಲ ಬ್ಯಾಗ್ ಗಳನ್ನ ಯೂಸ್ ಮಾಡಿ ಆದ್ಮೇಲೆ ಈ ತರ ಪೇಪರ್ ಯಾವ್ದಾದ್ರು ಇದ್ರೆ ಅದನ್ನ ಒಳಗಡೆ ಹಾಕಿಡ್ತೀನಿ ಯಾಕಂದ್ರೆ ಇಲ್ಲಾಂದ್ರೆ ಬ್ಯಾಗ್ ಶೇಪ್ ಔಟ್ ಆಗತ್ತೆ ಅದಕ್ಕೋಸ್ಕರ ನಾನು ಈ ತರ ಹಾಕಿಡ್ತೀನಿ ಜೊತೆಗೆ ಅದರದೇ ಆದಂತಹ ಡಸ್ಟ್ ಬ್ಯಾಗ್ ಕೂಡ ಇದೆ ನಾನು ಅದರಲ್ಲೇ ಹಾಕಿಡ್ತೀನಿ ಸೊ ಇದನ್ನ ತೋರಿಸ್ತೀನಿ ಇವಾಗ ನೋಡಿ ಇದು ಈ ತರ ಇದೆ ಓಪನ್ ಮಾಡುವಂತದ್ದು ಸೊ ಎರಡು ಕಂಪಾರ್ಟ್ಮೆಂಟ್ ಇರೋ ಇದೆ ಇದರಲ್ಲಿ ಒಂದು ಕಾರ್ಡ್ ಹೋಲ್ಡರ್ ಇದೆ ಒಂದು ಜಿಪ್ ಕಂಪಾರ್ಟ್ಮೆಂಟ್ ಇದೆ ಜೊತೆಗೆ ಹಿಂದ್ಗಡೆ ಕೂಡ ಒಂದು ಜಿಪ್ ಕಂಪಾರ್ಟ್ಮೆಂಟ್ ಇದೆ ಹಾಗೆ ಇದನ್ನ ಈ ತರ ಶಾರ್ಟ್ ಬ್ಯಾಗ್ ಅಂದ್ರೆ ಶೋಲ್ಡರ್ ಬ್ಯಾಗ್ ಆಗಿ ಕೂಡ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ನಾವು ಇದನ್ನ ಈ ತರ ಮಾಡಿ ಸ್ಲಿಂಗ್ ಬ್ಯಾಗ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂತದ್ದು ಈ ವೈಟ್ ಬ್ಯಾಗ್ ಇದು ನನ್ಗೆ ಅಕ್ಕ ಕೊಟ್ಟಿರುವಂತಹ ಬ್ಯಾಗ್ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ಲಿಸ್ ಕ್ಲಿಬೋರ್ನೆ ಅಂತ ಬರ್ಕೊಂಡುಂಟು ಅಕ್ಕ USA ಇಂದ ತಂದ್ಕೊಟ್ಟಿರುವಂತಹ ಬ್ಯಾಗ್ ಇದು ನನ್ಗೆ ನಂಗೆ ವೈಟ್ ಬ್ಯಾಗ್ ಬೇಕು ಅಂತ ಇತ್ತು ಸೊ ಹಾಗಾಗಿ ಅವಳು ಹುಡುಕಿ ನನ್ಗೆ ವೈಟ್ ಬ್ಯಾಗ್ ತಂದ್ಕೊಟ್ಟಿದ್ದಾಳೆ ಇದ್ರ ಒಳಗಡೆನು ಅಷ್ಟೇ ನೋಡಿ ನಾನು ಈ ತರ ಪೇಪರ್ ಅನ್ನ ಹಾಕಿಟ್ಟಿದೀನಿ ಇಲ್ಲಾಂದ್ರೆ ಶೇಪ್ ಔಟ್ ಆಗತ್ತೆ ಅಂತ ಒಳಗಡೆ ಒಂದೇ ಒಂದು ಕಂಪಾರ್ಟ್ಮೆಂಟ್ ಇರೋದು ಜೊತೆಗೆ ಒಂದು ಸಣ್ಣ ಜಿಪ್ ಪೌಚ್ ಇದೆ ಹಾಗೆ ಇದರಲ್ಲಿ ಜಿಪ್ ಇಲ್ಲ ಜಸ್ಟ್ ಹೀಗೆ ಒಂದು ಈ ತರ ಹುಕ್ ಇದೆ ಅಷ್ಟೇ ಕ್ಲೋಸ್ ಮಾಡಕ್ಕೆ ಹಾಗೆ ಹಿಂದ್ಗಡೆ ಕೂಡ ಒಂದು ಪಾರ್ಟಿಷನ್ ಇದೆ ಜೊತೆಗೆ ಇದು ಲಾಂಗ್ ಸ್ಟ್ರಾಪ್ ಅನ್ನ ತೆಗೆದು ಜಸ್ಟ್ ಈ ತರ ಕೂಡ ಕ್ಯಾರಿ ಮಾಡಬಹುದು ನೋಡಿ ಇಲ್ಲಿ ಎದುರುಗಡೆ ಈ ತರ ಸಣ್ಣ ಸಣ್ಣ ಸ್ಟೋನ್ ಗಳು ಕೂಡ ಇದೆ ಚೆನ್ನಾಗಿ ಕಾಣತ್ತೆ ಇದು ಹಾಕೊಂಡಾಗ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಈ ಪುಟ್ ಬ್ಯಾಗ್ ಅನ್ನ ಇದು ಗುಚಿ ಬ್ರ್ಯಾಂಡ್ ಇದು ಗುಚಿ ಬ್ರ್ಯಾಂಡ್ ನ ಬ್ಯಾಗ್ ಇದು ನೋಡಿ ಬರ್ಕೊಂಡಿದೆ ಇಲ್ಲಿ ಸೊ ಜಸ್ಟ್ ಒಂದೇ ಒಂದು ಕಂಪಾರ್ಟ್ಮೆಂಟ್ ಇರೋದು ಹಾಗೆ ಎರಡು ಕೇಸ್ ಎರಡು ಕಾರ್ಡ್ ಕೇಸ್ ಇದೆ ಈ ತರ
ಪುಟ್ಟದಾದಂತಹ ಬ್ಯಾಗ್ ಇದು. ಈ ತರ ಗೋಲ್ಡನ್ ಸ್ಟ್ರಾಪ್ ಬಂದಿದೆ ನೋಡಿ. ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತದ್ದು ಇದು ನನ್ನ ಫಸ್ಟ್ ಬ್ರ್ಯಾಂಡೆಡ್ ಬ್ಯಾಗ್, ಕೋಚ್ ಬ್ರ್ಯಾಂಡ್ ಇದ್ದಿದ್ದು. ಇದು ನಾನು ಅಕ್ಕನ ಹತ್ರ ಹೇಳಿ ತರಿಸ್ಕೊಂಡಿರುವಂತದ್ದು ಯು ಎಸ್ ಎ ಇಂದ. ಇದನ್ನ ನಾನು ತರಿಸ್ಕೊಳ್ಳಾಗ ನಾನು ಜಪಾನ್ ಅಲ್ಲಿದ್ದೆ. ಸೊ ಅವರಿಗೆ ನವೆಂಬರ್ ಅಲ್ಲಿ ಅಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಗೆ ತುಂಬಾನೇ ಡಿಸ್ಕೌಂಟ್ ಎಲ್ಲ ಇರತ್ತೆ. ಸೊ ಆ ಟೈಮ್ ಅಲ್ಲಿ ತರಿಸ್ಕೊಂಡಿರುವಂತದ್ದು. ಸೊ ದೊಡ್ಡದಾದಂತಹ ಬ್ಯಾಗ್ ಇದು ನೋಡಿ, ಶೋಲ್ಡರ್ ಬ್ಯಾಗ್ ಅಥವಾ ಹೋಬೋ ಬ್ಯಾಗ್ ಅಂತ ಕೂಡ ಇದನ್ನ ಹೇಳ್ತಾರೆ ನೋಡಿ. ದೊಡ್ಡದಾದಂತಹ ಒಂದು ಕಂಪಾರ್ಟ್ಮೆಂಟ್ ಇದೆ. ಇದು ನಾನು ಹೊರಗಡೆ ಹೋಗೋ ತಗೊಂಡ್ ಹೋಗ್ತೀನಿ. ಸೊ ಮಾಸ್ಕ್ ಕೂಡ ಇದ್ರಲ್ಲೇ ಇದೆ, ಒಂದು ಜಿಪ್ ಇದೆ ಇದ್ರಲ್ಲಿ, ಜೊತೆಗೆ ಇಲ್ಲಿ ಮೊಬೈಲ್ ಇಡೋ ಹಾಗೆ ಪೌಚ್ ಕೂಡ ಇದೆ. ಜೊತೆಗೆ ಅದ್ರ ಜೊತೆಗೆ ತಗೊಂಡಿರುವಂತಹ ಪರ್ಸ್ ಇದು, ಹ್ಯಾಂಡ್ ಪರ್ಸ್. ಇದು ಕೋಚ್ ಬ್ರ್ಯಾಂಡ್ ಇದು ಸ್ಲಿಂಗ್ ಬ್ಯಾಗ್, ಸಣ್ಣದಾದಂತಹ ಬ್ಯಾಗ್ ಈ ತರ ಇದೆ. ಸಾರಿ, ಸಣ್ಣದಾದಂತಹ ಸ್ಲಿಂಗ್ ಬ್ಯಾಗ್ ಇದು. ಹಾಗೆ ಒಂದು ಕಾರ್ಡ್ ಕೇಸ್ ಕೂಡ ಇದೆ ಈ ತರದ್ದು. ಹಾಗೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತದ್ದು ಕಾಲಿನ್ ಕ್ಲೈನ್ ಬ್ರ್ಯಾಂಡಿನ ಬ್ಯಾಗ್. ಇದು ಕೂಡ ನಾನು ಅಕ್ಕನ ಹತ್ರ ಹೇಳಿ ಯು ಎಸ್ ಎ ಇಂದ ತರಿಸ್ಕೊಂಡಿರೋದು. ನೋಡಿ, ಹೋಬೋ ಬ್ಯಾಗ್ ಇದು. ಜಸ್ಟ್ ಒಂದು ಸ್ಟ್ರಾಪ್ ಇದೆ ಈ ತರ. ಇದನ್ನ ದೊಡ್ಡ ಸಣ್ಣ ಬೇಕಿದ್ರೆ ಮಾಡ್ಕೋ ಹಂಗೆ ಕೂಡ ಇದೆ. ಇದು ಯೂಶ್ವಲಿ ನಾನು ಈ ತರಾನೇ ಕ್ಯಾರಿ ಮಾಡ್ತೀನಿ. ಇದರಲ್ಲಿ ಒಂದೇ ಒಂದು ಕಂಪಾರ್ಟ್ಮೆಂಟ್ ಇರೋದು ನೋಡಿ, ಫುಲ್ ಪೇಪರ್ ತುಂಬಿಸಿಟ್ಟಿದೀನಿ ಶೇಪ್ ಔಟ್ ಆಗಬಾರ್ದು ಅಂತ. ಈ ತರ ಇದೆ, ಒಂದು ಜಿಪ್ ಕಂಪಾರ್ಟ್ಮೆಂಟ್ ಇದೆ, ಜೊತೆಗೆ ಇಲ್ಲಿ ಮೊಬೈಲ್ ಮತ್ತೆ ಕಾರ್ಡ್ ಇಡೋ ಹಂಗೆ ಎರಡು ಇದೆ ಪೌಚ್. ನೋಡಿ, ಇಷ್ಟೊಂದು ಬ್ಯಾಗ್ ಗಳನ್ನ ಒಟ್ಟಿಗೆ ಹಿಡ್ಕೊಂಡು ಕೂತಿದ್ದೀನಿ. ಇದೆಲ್ಲ ಒಂದೇ ಬ್ರ್ಯಾಂಡಿನ ಬ್ಯಾಗ್, ಇದು ಮೈಕಲ್ ಕೋರ್ಸ್ ಇದು. ಸೊ ನಾನು ಇವಾಗ ಸ್ಲಿಂಗ್ ಬ್ಯಾಗ್ ಇಂದ ಶುರು ಮಾಡ್ತೀನಿ ನೋಡಿ. ಇದೊಂದು ಸ್ಲಿಂಗ್ ಬ್ಯಾಗ್, ಬಾಕ್ಸ್ ಟೈಪ್ ಇದೆ ನೋಡಿ, ಒಳಗಡೆ ಈ ರೀತಿ ಇದೆ ಲಾಕ್, ಹಾಗೆ ಸ್ಟ್ರಾಪ್ ಇಲ್ಲಿ ನೋಡಿ ಈ ತರ ಇದೆ ಎದುರುಗಡೆ. ನೆಕ್ಸ್ಟ್ ಇವಾಗ ನಾನು ತೋರಿಸ್ತಾ ಇರುವಂತದ್ದು ನನ್ನ ಮೈಕಲ್ ಕೋರ್ಸ್ ಇದ್ದು ಬ್ಯಾಕ್ ಬ್ಯಾಗ್ ಇದು, ಪುಟ್ಟದಾದಂತಹ ಬ್ಯಾಕ್ ಬ್ಯಾಗ್ ನೋಡಿ. ಇದರಲ್ಲಿ ಇಲ್ಲಿ ಒಂದು ಎದುರುಗಡೆ ಒಂದು ಕಂಪಾರ್ಟ್ಮೆಂಟ್ ಇದೆ, ಒಳಗೆ ಇಲ್ಲೊಂದಿದೆ, ಹಾಗೆ ಇಲ್ಲಿ ಹಿಂದ್ಗಡೆ ಒಂದಿದೆ, ಜೊತೆಗೆ ಇಲ್ಲಿ ಪುಟ್ಟದಾದಂತಹ ಎರಡು ಕಂಪಾರ್ಟ್ಮೆಂಟ್ ಕೂಡ ಇದೆ. ನಿಮಗೆ ತುಂಬಾನೇ ಇಷ್ಟ ಇದು, ನೀವು ನನ್ನ ವಿಡಿಯೋಗಳಲ್ಲಿ ಈ ಬ್ಯಾಗ್ ಅನ್ನ ನೋಡಿರ್ತೀರಾ, ತೋರಿಸ್ತೀನಿ. ಇದು ಕೂಡ ಮೈಕಲ್ ಕೋರ್ಸ್ ಇದು ಬ್ಯಾಕ್ ಬ್ಯಾಗ್, ಇದು ಸೇಮ್ ಅದರದ್ದೇ ಡಿಟ್ಟೋ, ಇದು ಸೈಜ್ ಮಾತ್ರ ದೊಡ್ಡದು. ಹಾಗೆ ಒಂದು ಹ್ಯಾಂಡ್ ಪರ್ಸ್ ಕೂಡ ಇದೆ ನನ್ನ ಹತ್ರ ಮೈಕಲ್ ಕೋರ್ಸ್ ಇದು ನೋಡಿ, ಈ ತರ ಇದೆ. ಹಾಗೆ ಒಳಗಡೆ ನೋಡಿ ಈ ತರ ಹಾಕಿಟ್ಟಿದೀನಿ ಶೇಪ್ ಔಟ್ ಆಗಬಾರ್ದು ಅಂತ. ಹಾಗೆ ಇದು ಕೂಡ ಮೈಕಲ್ ಕೋರ್ಸ್ ಇದು ಬ್ಯಾಕ್ ಬ್ಯಾಗ್, ಬ್ಲಾಕ್ ಕಲರ್ದು. ಇದು ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ, ಹಾಗೆ ಇಲ್ಲೊಂದು ಇದೆ. ಇದನ್ನ ನಾನು ತುಂಬಾನೇ ಯೂಸ್ ಮಾಡಿದೀನಿ, ಇದನ್ನು ಕೂಡ ಯೂಸ್ ಮಾಡಿದೀನಿ ತುಂಬಾನೇ. ಇವಾಗ ನಾನು ತೋರಿಸ್ತಾ ಇರೋದು, ನಾನು ಡಿಸೆಂಬರ್ ಎಂಡ್ ಅಲ್ಲಿ ಬ್ಯಾಗ್ ತೆಗೆದಿದ್ದು ಲಾಸ್ಟ್. ನೀವು ಈ ಬ್ಯಾಗ್ ತಗೊಂಡಿದ್ದು ಬ್ಲಾಗ್ ಅನ್ನ ನೋಡಿದೀರಾ. ಸೊ ಇದು ತೆಗೆದ ಮೇಲೆ ನಾನು ಯಾವುದೇ ಬ್ಯಾಗ್ ಅನ್ನ ತಗೊಂಡಿಲ್ಲ ಇಷ್ಟ ತನಕ. ಸೊ ಸದ್ಯಕ್ಕಂತೂ ಬ್ಯಾಗ್ ನ ಸುದ್ದಿ ಬಿಟ್ಟಿದ್ದೀನಿ, ಇನ್ನು ಸದ್ಯಕ್ಕೆ ಬ್ಯಾಗ್ ತೆಗಿಯಲ್ಲ ಅಂತ ಇದ್ದೀನಿ, ತುಂಬಾನೇ ಇದೆ ಬ್ಯಾಗ್ ಗಳು. ಸೊ ಇದು ಮೈಕಲ್ ಕೋರ್ಸ್ ಲಾಂಗ್ ಸ್ಟ್ರಾಪ್, ಸ್ಲಿಂಗ್ ತರ ಯೂಸ್ ಮಾಡುವಂತದ್ದು, ಅಥವಾ ಶೋಲ್ಡರ್ ಬ್ಯಾಗ್ ತರನು ಯೂಸ್ ಮಾಡ್ಕೋಬಹುದು.
ನೋಡಿ ಈ ತರ ಕೂಡ ಯೂಸ್ ಮಾಡ್ಕೋಬಹುದು ಒಳಗಡೆ ಈ ತರ ಇದೆ ಹಾಗೆ ಇವಾಗ ತೋರಿಸ್ತಾ ಇರೋದು ಹೋಬೊ ಬ್ಯಾಗ್ ಮೈಕಲ್ ಕೋರ್ಸ್ ಇದ್ದು ವೈಟ್ ಕಲರ್ ಲಾಂಗ್ ಸ್ಟ್ರಾಪ್ ಇದೆ ಹಾಗೆ ಶಾರ್ಟ್ ಸ್ಟ್ರಾಪ್ ಕೂಡ ಇದೆ ಇದರಲ್ಲಿ ಸೋ ಇದರಲ್ಲಿ ನೋಡಿ ತುಂಬಿಸಿಟ್ಟಿದ್ದೀನಿ ಈ ತರ ಒಳಗಡೆ ಈ ರೀತಿಯಾಗಿದೆ ಹಾಗೆ ಒಂದು ಕಾರ್ಡ್ ಕೇಸ್ ಕೂಡ ಇದೆ ಸಣ್ಣ ಕಾಯಿನ್ ಪರ್ಸ್ ಕೂಡ ಇದೆ ಇದರಲ್ಲಿ ಸೋ ಈ ತರ ಇದೆ ಇದು ನಾನು ಯುಎಸ್ಎ ಇಂದ ಅಕ್ಕನ ಹತ್ರ ಹೇಳಿ ತರಿಸಿರುವಂತದ್ದು ಹಾಗೆ ಇದು ಕೂಡ ಮೈಕಲ್ ಕೋರ್ಸ್ ಬ್ಯಾಗ್ ಇದನ್ನ ನೀವು ತುಂಬಾ ವಿಡಿಯೋಗಳಲ್ಲಿ ನೋಡಿದಿರಾ ಸೋ ಇದರದ್ದು ಡೀಟೇಲ್ಸ್ ಏನು ನಿಮಗೆ ಬೇಕಾಗಲ್ಲ ಸುಮಾರೊಂದು ವಿಡಿಯೋದಲ್ಲಿ ನೋಡಿದಿರಾ ನೀವು ಒಳಗಡೆ ಒಂದು ಕಂಪಾರ್ಟ್ಮೆಂಟ್ ಇದೆ ಸೋ ಈ ತರ ಇದೆ ನೆಕ್ಸ್ಟ್ ಬ್ಯಾಗ್ ಇದು ನನ್ನ ಹತ್ರ ಒಂದು ಕೂಡ ಇಲ್ಲ ಈ ಕಲರ್ ಬ್ಯಾಗ್ ನನಗೆ ತುಂಬಾ ಇಷ್ಟ ಆಯ್ತು ಇದು ಹಾಗೆ ಇದರೊಳಗಡೆನೂ ಇಟ್ಟಿದ್ದೀನಿ ಈ ತರ ಇದೆ ಯೂಶುವಲಿ ನಾನು ಈ ಮೈಕಲ್ ಕೋರ್ಸ್ ಬ್ಯಾಗ್ ಗಳನ್ನ ಎಲ್ಲಾನು ಆನ್ಲೈನ್ ಶಾಪ್ ಇಂದ ತಗೊಂಡಿದ್ದೀನಿ ಹಾಗೆ ಔಟ್ಲೆಟ್ ಶಾಪ್ ಇಂದ ಕೂಡ ತಗೊಂಡಿದ್ದೀನಿ ಡಿಸ್ಕೌಂಟ್ ಇರೋವಾಗ ತಗೊಂಡಿರುವಂತಹ ಬ್ಯಾಗ್ ಗಳಿದು ಎಲ್ಲಾ ಕೂಡ ಅಷ್ಟೇ ಡಿಸ್ಕೌಂಟ್ ಇದ್ದಾಗ ತಗೊಂಡಿರೋದು ನಾನು ಯಾವುದು ಅದರ ಒರಿಜಿನಲ್ ಪ್ರೈಸ್ ಅಂದ್ರೆ ಒರಿಜಿನಲ್ ಪ್ರೈಸ್ ಇರುವಾಗ ತಗೊಂಡಿಲ್ಲ ಎಲ್ಲಾನು ಡಿಸ್ಕೌಂಟ್ ಅಲ್ಲೇ ತಗೊಂಡಂತಹ ಬ್ಯಾಗ್ ಗಳಿದು ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತದ್ದು ನನ್ನ ಹತ್ರ ಇರುವಂತಹ ಮೋಸ್ಟ್ ಲಕ್ಸುರಿಯಸ್ ಕಾಸ್ಟ್ಲಿ ಬ್ಯಾಗ್ ಇದು ಇದು ಲೂವಿ ವಿತ್ತಾನಿನ ಬ್ಯಾಗ್ ಲೂವಿ ವಿತ್ತಾನ್ ಬ್ರ್ಯಾಂಡ್ ಇದು ಮೇಡ್ ಇನ್ ಪ್ಯಾರಿಸ್ ಇದು ಸೊ ನೋಡಿ ಇದು ಈ ತರ ಇದೆ ಇದರಲ್ಲೊಂದು ಲಾಕ್ ಕೂಡ ಇದೆ ನೋಡಿ ಇದರಲ್ಲಿ ಬರ್ಕೊಂಡಿದೆ ಎಲ್ ವಿ ಅಂತ ಹಾಗೆ ಇದು ಆಕ್ಚುಲಿ ನಮಗೆ ಫೋಲ್ಡ್ ಮಾಡ್ಕೋಬಹುದು ಸೊ ಶೇಪ್ ಔಟ್ ಆಗಬಾರ್ದು ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ ಒಳಗಡೆ ಇನ್ನೊಂದು ಈ ತರದ್ದು ಸಿಗತ್ತೆ ಪೌಚ್ ಸಿಗತ್ತೆ ಈ ಬ್ಯಾಗ್ ಗೆ ಅಂತಾನೆ ಎಸ್ಪೆಷಲಿ ಲೂವಿ ವಿತ್ತಾನಿನ ಆಲ್ಮೋಸ್ಟ್ ಎಲ್ಲಾ ಬ್ಯಾಗ್ ಗಳಿಗೆ ಈ ತರದ್ದು ಸಿಗತ್ತೆ ಸೊ ಅದನ್ನ ತಗೊಂಡು ಹಾಕೊಂಡಿದ್ದೀನಿ ಇದರಲ್ಲಿ ನೋಡಿ ಕಂಪಾರ್ಟ್ಮೆಂಟ್ಸ್ ಎಲ್ಲ ಬೇರೆ ಬೇರೆ ಇದೆ ನೋಡಿ ಈ ತರ ಇದೆ ಒಳಗಡೆ ಅಂದ್ರೆ ಇದು ನಾನು ಇಟ್ಟಿರುವಂತದ್ದು ಇದು ತೆಗೆದ್ರೆ ಇದರ ಒಳಗಡೆ ಇರುವಂತದ್ದು ಈ ತರ ಒರಿಜಿನಲ್ ಇರುವಂತದ್ದು ಇದು ಇದನ್ನ ನಾನು ಸೆಪರೇಟ್ ಆಗಿ ತಗೊಂಡು ಇಟ್ಕೊಂಡಿರುವಂತದ್ದು ಪೌಚ್ ಅನ್ನ ಇದನ್ನ ಸ್ಲಿಂಗ್ ಬ್ಯಾಗ್ ತರಾನು ಯೂಸ್ ಮಾಡ್ಕೋಬಹುದು ಕ್ರಾಸ್ ಬಾಡಿ ಬ್ಯಾಗ್ ತರಾನು ಯೂಸ್ ಮಾಡ್ಕೋಬಹುದು ಶೋಲ್ಡರ್ ಬ್ಯಾಗ್ ತರಾನು ಯೂಸ್ ಮಾಡ್ಕೋಬಹುದು ಇದನ್ನ ಶಾರ್ಟ್ ಮಾಡಕ್ ಆಗತ್ತೆ ನಮ್ಗೆ ನಾನು ಈ ತರ ಯೂಸ್ ಮಾಡ್ತೀನಿ ಇದನ್ನ ನೀವು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ನೋಡಿರ್ತೀರಾ ಈ ಬ್ಯಾಗ್ ಅನ್ನ ಸೊ ನನ್ನ ಫೇವ್ರೆಟ್ ಬ್ಯಾಗ್ ಇದು ಜೊತೆಗೆ ಇನ್ನೊಂದು ಬ್ಯಾಗ್ ಇದೆ ಇದು ಕೂಡ ಲೂವಿ ವಿತ್ತಾನ್ ಇದು ಸೊ ನೋಡಿ ಈ ತರ ಶೋಲ್ಡರ್ ಬ್ಯಾಗ್ ಈ ಲೂವಿ ವಿತ್ತಾನ್ ಅಲ್ಲಿ ಅದರದ್ದೇ ಆದಂತಹ ಹೆಸರುಗಳಿರುತ್ತೆ ಪ್ರತಿ ಒಂದು ಹ್ಯಾಂಡ್ ಬ್ಯಾಗ್ಗೂ ಹೆಸರುಗಳಿರುತ್ತೆ ನೋಡಿ ಈ ತರ ಇದೆ ಇದು ಇದರಲ್ಲಿ ನೋಡಿ ಇಲ್ಲಿ ಜಿಪ್ ಎಲ್ಲ ಏನು ಇಲ್ಲ ಜಸ್ಟ್ ಒಂದು ಈ ತರ ಟೈ ಇದೆ ಅಷ್ಟೇ ಮುಂದ್ಗಡೆ ಹಾಗೆ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಈ ತರ ಇದೆ ಒಳಗಡೆ ಇಲ್ಲಿ ಒಂದು ದೊಡ್ಡದಾದಂತಹ ಪರ್ಸ್ ಕೊಟ್ಟಿದ್ದಾರೆ ಇದು ಅಟ್ಯಾಚ್ ಆಗಿರುವಂತಹ ಪರ್ಸ್ ಇದರ ಆ ಕಡೆ ಈ ಕಡೆ ಜಾಗ ಇದೆ ಹಾಗೆ ಇದರ ಸ್ಟ್ರಾಪ್ ಅಂದ್ರೆ ಹ್ಯಾಂಡಲ್ ಅನ್ನ ಕೂಡ ನಾವು ದೊಡ್ಡದು ಅಥವಾ ಸಣ್ಣದಾಗಿ ಯೂಸ್ ಮಾಡ್ಕೋಬಹುದು ಸ್ಲಿಂಗ್ ಬ್ಯಾಗ್ ಅಥವಾ ಶೋಲ್ಡರ್ ಬ್ಯಾಗ್ ತರಾನು ಯೂಸ್ ಮಾಡ್ಕೋಬಹುದು ನೋಡಿ ಈ ತರ ಇದೆ ಹಾಗೆ ಲೂವಿ ವಿತ್ತಾನ್ ಇದೆ ಒಂದು ಹ್ಯಾಂಡ್ ಪರ್ಸ್ ಕೂಡ ಇದೆ ನನ್ನ ಹತ್ರ ನೋಡಿ ಈ ತರದ್ದು
ಕಾರ್ಡ್ ಇಡೋ ಅಂತಹ ಕೇಸ್ ಇದೆ, ಜೊತೆಗೆ ಕಾಯಿನ್ ಎಲ್ಲ ಇಡೋ ಹಂಗೆ ಒಂದು ಜಿಪ್ ಕೂಡ ಇದೆ, ಹಾಗೆ ನೋಟ್ ಎಲ್ಲ ಇಡೋ ಹಂಗೆ ಈ ತರ ಇಲ್ಲೊಂದು ಅದೇ ಕೂಡ ಇದೆ. ಇದು ನನ್ನ ಫೇವ್ರೇಟ್ ಬ್ಯಾಗ್ ಗಳು ಇದೆ ಎರಡು ಕೂಡ ಅಷ್ಟೇ. ನೋಡಿದ್ರಲ್ಲ ಇದಿಷ್ಟು ನನ್ನ ಲಕ್ಸೂರಿಯಸ್ ಬ್ರ್ಯಾಂಡೆಡ್ ಬ್ಯಾಗ್ ಗಳು. ಸೊ ಇದನ್ನ ಎಲ್ಲಾನು ನಾನು ಇವಾಗ ಹೇಗೆ ಇಡ್ತೀನಿ ಅಂತ ಕೂಡ ನಿಮ್ಗೆ ತೋರಿಸ್ತೀನಿ. ನೋಡಿ ಈ ತರ ಅದರದ್ದೇ ಆದಂತಹ ಡಸ್ಟ್ ಬ್ಯಾಗ್ ಗಳು ಕೂಡ ಬರುತ್ತೆ. ಸೊ ಪ್ರತಿಯೊಂದು ಬ್ಯಾಗ್ ಅಲ್ಲೂ ಅಂದ್ರೆ ಕೆಲವದ್ರಲ್ಲಿ ಇಲ್ಲ, ಹೆಚ್ಚಿನದ್ರಲ್ಲಿ ಈ ತರ ಡಸ್ಟ್ ಬ್ಯಾಗ್ ಬರುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೋತೀನಿ ನಾನು. ನೋಡಿ ಈ ತರ ಹಾಕಿ ಇಡ್ತೀನಿ ನಾನು. ಇದನ್ನ ಎಲ್ಲಿ ಇಡ್ತೀನಿ ಅಂತ ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ನಾನು. ಸೊ ನೋಡಿ ಈ ತರ ಪ್ರತಿಯೊಂದು ಬ್ಯಾಗ್ ಅನ್ನ ಕೂಡ ನಾನು ಇಡ್ತೀನಿ. ಯಾಕಂದ್ರೆ ಇಷ್ಟು ಪ್ರೀತಿಯಿಂದ ಇಷ್ಟು ಹಣ ಕೊಟ್ಟು ತಗೊಂಡಿರೋದು, ಯಾವ್ದು ಹಾಳಾಗ್ಬಾರ್ದು ನನ್ಗೆ. ಸೊ ಎಲ್ಲ ಕೂಡ ಚೆನ್ನಾಗಿರ್ಬೇಕು, ಅದಕ್ಕೋಸ್ಕರ ಆದಷ್ಟು ಅದನ್ನ ನಾನು ಜೋಪಾನ ಮಾಡ್ತೀನಿ. ಸೊ ಪ್ರತಿ ಒಂದ್ರದ್ದು ಈ ತರ ಕವರ್ ಇರತ್ತೆ. ಸೊ ಅದ್ರಲ್ಲೇ ಹಾಕಿಡ್ತೀನಿ ನಾನು. ನೋಡಿ ಇಷ್ಟು ಬ್ಯಾಗ್ ಗೆ ನನ್ನ ಹತ್ರ ಡಸ್ಟ್ ಬ್ಯಾಗ್ ಗಳಿವೆ. ಉಳಿದನೆಲ್ಲ ನಾನು ಯಾವ ರೀತಿ ಇಡ್ತೀನಿ ಅಂತ ತೋರ್. ಇದ್ರದ್ದೊಂದು ಮಿಸ್ ಆಯ್ತು, ಇಲ್ಲಿ ಇಲ್ಲಿದೆ. ಔಟ್ಲೆಟ್ ಶಾಪ್ ಅಲ್ಲಿ ಬ್ಯಾಗ್ ಈ ತರದ್ದು ತಗೊಂಡ್ರೆ ಡಸ್ಟ್ ಬ್ಯಾಗ್ ಸಿಗಲ್ಲ ನಮ್ಗೆ. ಸೊ ಹಾಗಾಗಿ ಕೆಲವೊಂದ್ರದ್ದು ನನ್ನ ಹತ್ರ ಇಲ್ಲ. ಸೊ ಇದೆಲ್ಲ ಬ್ಯಾಗ್ ಗಳನ್ನ ನೀವೀಗ ನೋಡಿದ್ರಿ, ನಾನು ಇದನ್ನ ಎಲ್ಲಿಟ್ಟಿದ್ದೀನಿ ಹೇಗಿಟ್ಟಿದ್ದೀನಿ ಅಂತ ತೋರಿಸ್ತೀನಿ ನಿಮ್ಗೆ. ನೋಡಿ ಇದು ಫುಲ್ ಈ ವಾರ್ಡ್ರೋಬು ನನ್ಗೆ ನನ್ನ ಬ್ಯಾಗ್ ಇಡಕ್ಕೆ ಅಂತ ಈಶ್ವರ್ ಬಿಟ್ಕೊಟ್ಟಿದ್ದಾರೆ. ಸೊ ನನ್ನ ಬ್ಯಾಗ್ ಎಲ್ಲ ನಾನು ಇಲ್ಲಿಡ್ತೀನಿ. ಹಾಗೆ ನೋಡಿ ಇಲ್ಲಿ ಕೆಲವೊಂದಿಷ್ಟು ಬ್ಯಾಗ್ ಗಳಿವೆ. ಇದನ್ನ ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಅಲ್ಲಿ ನಿಮ್ಗೆ ಬೇಕು ಅಂತ ಆದ್ರೆ ಶೇರ್ ಮಾಡ್ತೀನಿ. ನೀವು ಕೇಳ್ಬೋದು, ಕಮೆಂಟ್ ಮಾಡಿ ಬೇಕು ಅಂತ ಆದ್ರೆ ಹೇಳಿ, ನಾನು ಶೇರ್ ಮಾಡ್ತೀನಿ ಖಂಡಿತವಾಗಿ. ಸೊ ಈ ತರ ವಾರ್ಡ್ರೋಬ್ ಅಲ್ಲಿ ಇಡೋದ್ರಿಂದ ಹಾಳಾಗಲ್ಲ, ಅದಕ್ಕೋಸ್ಕರ ಇಲ್ಲಿಡ್ತೀನಿ ನಾನು. ಇವಾಗ ಒಂದೊಂದಾಗಿ ಎಲ್ಲಾ ಬ್ಯಾಗ್ ಅನ್ನು ಇಲ್ಲಿ ವಾರ್ಡ್ರೋಬ್ ಅಲ್ಲಿ ಇಡೋಣ. ನೋಡಿದ್ರಲ್ಲ ನನ್ನ ಹತ್ರ ಎಷ್ಟೊಂದು ಬ್ಯಾಗ್ ಗಳಿವೆ ಅಂತ. ಎಲ್ಲಾನು ನನ್ಗೆ ಫೇವ್ರೆಟ್ ಬ್ಯಾಗ್ ಗಳೇ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ನಂಗೆ ತುಂಬಾ ಇಷ್ಟ ಆಗ್ಬೇಕು, ನನ್ಗೆ ಮನ್ಸಿಗೆ ಇದು ಬೇಕು ಅಂತ ಆಗ್ಬೇಕು, ಆವಾಗ ಮಾತ್ರ ನಾನು ತೆಗಿಯೋದು. ಯಾವ್ದು ನನ್ಗೆ ನೋಡಿದ ಕೂಡಲೇ ನಾನು ಖಂಡಿತ ಬ್ಯಾಗ್ ಅನ್ನ ತೆಗಿಯಲ್ಲ. ನಂಗೆ ಅದ್ ಬೇಕು ಅಂತ ಆದ್ರೆ ಮಾತ್ರ ನಾನು ಬ್ಯಾಗ್ ಗಳನ್ನ ತೆಗಿತೀನಿ, ಇಲ್ಲಾಂದ್ರೆ ನಾನು ಸುದ್ದಿಗೆ ಹೋಗಲ್ಲ. ಅದೇ ಆಲ್ರೆಡಿ ಹೇಳ್ದಾಗೆ ಲಾಸ್ಟ್ ಡಿಸೆಂಬರ್ ಅಲ್ಲಿ ತೆಗ್ದಿದ್ದು, ಅದ್ರ ನಂತರ ಯಾವ್ದೇ ನಾನು ಬ್ಯಾಗ್ ಅನ್ನ ತೆಗ್ದಿಲ್ಲ. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.